ನೀವು ನೋಡ್ತಾ ಇದ್ದೀರಾ ಸುವರ್ಣ ಸುವರ್ಣ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಣ್ಣು ಮನಸ್ಸಿನ ಕನ್ನಡಿ ಅಂತಾರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅಂತ ಕಣ್ಣು ಹೇಳುತ್ತಂತೆ ಕಣ್ಣಿನ ಮೂಲಕ ನಾವು ನಮ್ಮ ಸುತ್ತಲಿನ ಪ್ರದೇಶವನ್ನ ನೋಡ್ತೀವಿ ಬಣ್ಣಗಳನ್ನು ಗುರುತಿಸ್ತೀವಿ ಅಕ್ಷರಗಳನ್ನು ಓದ್ತೀವಿ ಇದೆಲ್ಲ ನಮಗೆ ಗೊತ್ತಿರೋ ವಿಷಯ ಆದರೆ ಅದಕ್ಕೂ ಮೀರಿದ ವಿಷಯವನ್ನ ಇವತ್ತು ನಾವು ತಿಳ್ಕೊತಾ ಇದ್ದೀವಿ ಆಯುರ್ವೇದದಲ್ಲಿ ಕಣ್ಣಿನ ತಜ್ಞರಾಗಿರುವಂತ ಡಾಕ್ಟರ್ ಮುರಳಿ ಕೃಷ್ಣ ಅವರು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೇನೇ ಕಣ್ಣಿನ ಪ್ರಾಮುಖ್ಯತೆ ಏನು ಕಣ್ಣಿಗೆ ಬರುವಂತ ಸಮಸ್ಯೆಗಳೇನು ಕಣ್ಣಿನ ಆರೈಕೆ ಹೇಗೆ ಹೀಗೆ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳೋಣ ಡಾಕ್ಟರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲು ಧನ್ವಂತರಿ ಅವರ ನಮನ ಮಾಡಿ ಆದಮೇಲೆ ಕಾರ್ಯಕ್ರಮ ಶುರು ಮಾಡೋಣ ಅಂತ ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾ ರುಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾ ಧನ್ವಂತರಿ ಈ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಕಣ್ಣಿನ ಬಗ್ಗೆ ಮಾಹಿತಿಗಳನ್ನು ತಿಳಿಸೋಣ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತುಂಬ ಅರ್ಥಪೂರ್ಣವಾಗಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀವಿ ಕಣ್ಣಿನ ಕುರಿತಾಗಿ ಡಾಕ್ಟರ್ ಕಣ್ಣು ಒಬ್ಬ ವ್ಯಕ್ತಿಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಬಹುಶಃ ಆ ಪಟ್ಟಿ ಬೆಳಿತಾನೆ ಹೋಗಬಹುದು ನಮ್ಮ ದಿನ ಶುರುವಾಗೋದೇ ನಾವು ಕಣ್ಣು ಬಿಡೋದ್ರ ಮೂಲಕ ಕಣ್ಣು ಬಿಟ್ಟಾಗ ಬೆಳಕಾಗಿದೆ ಅಂತ ಗೊತ್ತಾಗುತ್ತೆ ದಿನ ಶುರುವಾಗುತ್ತೆ ನೀವು ಆಯುರ್ವೇದದಲ್ಲಿ ವೈದ್ಯರಾಗಿದ್ದೀರಿ ತಜ್ಞರಾಗಿದ್ದೀರಿ ಕಣ್ಣಿನ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಾ ಆಯುರ್ವೇದ ಮತ್ತು ಪ್ರಾಚೀನ ಕಾಲದಿಂದಲೇ ಕಣ್ಣಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ಕೊಂತ ಬರ್ತಾ ಇದ್ದಾರೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳಿಗಿಂತಲೂ ಕಣ್ಣೇ ಪ್ರಧಾನ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂದರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಅಂದರೆ ಎಲ್ಲ ಇಂದ್ರಿಯಗಳಿಗೆ ಪಂಚೇಂದ್ರಿಯಗಳು ನಾವು ಇದು ಮಾಡಿದರೆ ಕಂಪೇರ್ ಮಾಡಿದರೆ ಕಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಂದರೆ ಕಣ್ಣಿಲ್ಲದೆ ಇರುವ ವ್ಯಕ್ತಿ ಒಬ್ಬ ಗೋಡೆಗೆ ಸಮಾನ ಅಂತ ಹೇಳಿ ಋಗ್ವೇದದಲ್ಲೂ ಕೂಡ ಒಂದು ಹೇಳಿಕೆ ಇದೆ ಮತ್ತು ಈಗ ಕಣ್ಣಿನಲ್ಲಿ ಹೆಚ್ಚು ನರಮಂಡಲಗಳು ಕಣ್ಣಿಗೆ ಸಪ್ಲೈ ಆಗ್ತಾ ಇದೆ ಹೆಚ್ಚು ಕಮ್ಮಿ ಒನ್ ಥರ್ಡ್ ಅಂದರೆ ಮೂರನೇ ಒಂದು ಭಾಗ ನರಮಂಡಲಗಳು ಕಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುತ್ತೆ ಅಂದರೆ ಆ ಮೆದುಳಿನಲ್ಲಿ ಬರತಕ್ಕಂಥ ನರಮಂಡಲಗಳು ಹೆಚ್ಚಾಗಿ ಕಣ್ಣಿಗೆ ಬರ್ತಾ ಇರುತ್ತದೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಕಣ್ಣಿಗೆ ಎಷ್ಟು ಇಂಪಾರ್ಟೆನ್ಸು ಕಣ್ಣಿನ ಪ್ರಾಮುಖ್ಯತೆ ಎಷ್ಟು ಅಂತ ಅದಲ್ಲದೆ ಕಣ್ಣು ಇಲ್ಲಿ ನಾವು ಪರ್ಸೆಪ್ಷನ್ ನಾವೇನು ತಿಳ್ಕೊಳ್ತೀವಿ ಅದು ಹೆಚ್ಚಾಗಿ 90% ನಾವು ಕಣ್ಣಿನಿಂದನೇ ತಿಳ್ಕೊತೀವಿ ಅಂದರೆ ಅದು ರೂಪ ಇರ್ಬೋದು ಅದು ಬಣ್ಣ ಇರ್ಬೋದು ಅಥವಾ ಯಾವುದೇ ರೀತಿಯಾದ ನಾವು ಪರ್ಸೆಪ್ಷನ್ ನಾವು ಮಾಡ್ಕೊಳ್ಬೇಕಾದ್ರೆ ಕಣ್ಣಿನಿಂದನೇ ಹೆಚ್ಚಾಗಿ ಕಿವಿಯಿಂದ ಮಾಡಿದರೂ ಕೂಡ ಕಣ್ಣಿನಿಂದಾಗಿ ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ಪ್ರೂವ್ ಆಗಿದೆ ಕಣ್ಣಿನ ಇರುವಿಕೆ ಇಲ್ಲದಿರುವಿಕೆ ಬಗ್ಗೆ ಮಾತನಾಡ್ತಾ ಹೋದ್ರೆ ಬಹುಶಃ ಅದೇ ಒಂದಷ್ಟು ವಿಷಯದ ಚರ್ಚೆ ಆಗಿಬಿಡುತ್ತೆ ಅನ್ಸುತ್ತೆ ಡಾಕ್ಟರ್ ನೀವು ಆಯುರ್ವೇದ ತಜ್ಞರಾಗಿದ್ದೀರಿ ಈಗ ನಿಮ್ಮ ವೈದ್ಯಕೀಯ ಪ್ರಕಾರದಲ್ಲೇ ಇರಬಹುದು ಅಥವಾ ಸಾಮಾನ್ಯವಾಗಿ ಕಣ್ಣಿಗೆ ಬರುವಂಥದ್ದು ಇಂತಿಂಥ ಸಮಸ್ಯೆಗಳು ಅಂತ ನೀವು ಯಾವುದನ್ನ ಗುರುತಿಸ್ತೀರಾ ಸಾಮಾನ್ಯವಾಗಿ ಕೆಟರಾಕ್ಟ್ ಕಣ್ಣಿನ ಪೊರೆ ಹೆಚ್ಚಿನ ಕಣ್ಣಿನ ರೋಗಗಳನ್ನು ತೆಗೆದುಕೊಂಡ್ರೆ ಹೆಚ್ಚಾಗಿ ತೊಂದರೆ ಕೊಡುವಂಥದ್ದು ಕೆಟರಾಕ್ಟ್ ಅಂದರೆ ಕಣ್ಣಿನ ಪೊರೆ ತದನಂತರ ಗ್ಲಾಕೋಮ ಕಣ್ಣಿನಲ್ಲಿ ಒತ್ತಡ ಹೆಚ್ಚಾಗಿ ನರಮಂಡಲಗಳ ತೊಂದರೆಯಾಗಿ ಕಣ್ಣು ಕಾಣಿಸದೆ ಆಗುವಂಥದ್ದು ಮತ್ತು ಇದನ್ನು ಇನ್ನೂ ಹೇಳೋಕೆ ಹೋದರೆ ಸೋಂಕು ಹಿಡಿಯುವಂಥದ್ದು ಮತ್ತು ಈವನ್ ಟ್ಯೂಮರ್ಸ್ ಕೂಡ ಕಣ್ಣಿನಲ್ಲಿ ಟ್ಯೂಮರ್ಸ್ ಉತ್ಪತ್ತಿ ಆಗುವಂಥದ್ದು ಗ್ರಂಥಿಗಳು ಇವೆಲ್ಲ ಕಣ್ಣಿಗೆ ತೊಂದರೆ ಆಗ್ತದೆ ಅದಲ್ಲ ಇದು ಸಾಮಾನ್ಯವಾಗಿ ಕಣ್ಣನ್ನು ಬ್ಲೈಂಡ್ ಕುರುಡುತನ ಮಾಡುವಂಥ ಒಂದು ಕಾಯಿಲೆಗಳಾದರೂ ಕೆಲವು ಕುರುಡುತನ ಮಾಡದೇ ಇದ್ದರೂ ಕೂಡ ಕಣ್ಣಿನಲ್ಲೇ ತೊಂದರೆಗಳು ಮಾಡುವಂಥದ್ದೇ ಹೆಚ್ಚು ಅಂದರೆ ಕಣ್ಣು ಸೋಂಕು ಬರೋದು ಮಾಮೂಲಾಗಿ ಮೆಡ್ರಾಸ್ ಐ ಅಂತೀವಿ ಮತ್ತು ಇದು ಏನು ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೀವಿ ಅಂದರೆ ಸಣ್ಣ ವಯಸ್ಸಿಂದನೇ ಸಣ್ಣ ಮಕ್ಕಳಿಂದನೇ ಕಣ್ಣು ಸರಿಯಾಗಿ ಕಾಣದೇ ಇರುವಂಥದ್ದು
ದೂರದೃಷ್ಟಿ ಇರ್ಬೋದು, ಸಮೀಪ ದೃಷ್ಟಿ ಇರ್ಬೋದು, ದೂರದೃಷ್ಟಿ ಇರ್ಬೋದು, ಯಾವುದಾದ್ರೂ ಕೂಡ ಅದು ಕಣ್ಣ ನಾವೇನಂದ್ರೆ ನಾವು ಕಣ್ಣು ಕಾಣಲ್ಲ ಅಂತ ಪೂರ್ತಿ ಹೇಳೋಕ್ಕಾಗದೇ ಇದ್ರೂ ಕೂಡ ಪಾರ್ಷಿಯಲ್ ಬ್ಲೈಂಡ್ ಅಂತೀವಿ. ಅಂದರೆ ಈಗ ಮಕ್ಕಳಿಗೆ ಅದರಿಂದ ವಿದ್ಯಾ ಕಲಿಯೋದಕ್ಕೆ ಆಗದೇ ಇರುವಂಥದ್ದು, ಇವೆಲ್ಲ ಸಮಸ್ಯೆಗಳು ಕಣ್ಣಿನಿಂದ ಆಗುವಂಥ ಸಾಮಾನ್ಯ ತೊಂದರೆಗಳಾಗಿರುತ್ತೆ. ಅದಾದಮೇಲೆ ಇನ್ನು ಹೆಚ್ಚಾಗಿ ಈಗ ಈ ಒಂದು ಡಿಕೇಡಲ್ಲಿ ಇದರಲ್ಲಿ ಕಂಪ್ಯೂಟರಿನ ಬಳಕೆ ಹೆಚ್ಚಾಗಿದೆ. ಅಂದರೆ ಕಂಪ್ಯೂಟರಿನ ಹೆಚ್ಚಾಗಿದೆ, ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಖಂಡಿತ ನಾವು ಬೆಳೆದಿದ್ದೇವೆ ಇಲ್ಲ ಅಂತಲ್ಲ. ಅದರ ಜೊತೆ ಅದನ್ನ ಉಪಯೋಗಿಸೋದ್ರಿಂದ ನಮ್ಮ ಶರೀರಕ್ಕೆ ಮತ್ತು ಕಣ್ಣಿಗೆ ಯಾವ ರೀತಿ ಅದು ಪರಿಣಾಮ ದುಷ್ಪರಿಣಾಮ ಬೀಳುತ್ತೆ ಅನ್ನೋದನ್ನು ಬೀಳುತ್ತೆ, ಖಂಡಿತ ಬೀಳ್ತಾ ಇದೆ. ಅದರಿಂದ ಸುಮಾರು ವರ್ಕರ್ಸ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಾದರೂ ಒಂದು ನಿವಾರಣೆ ಅಥವಾ ಪರಿಹಾರ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮುಖ್ಯವಾಗಿ ಮಾಡ್ತಾ ಇದ್ದೇವೆ. ಹೌದು, ಅಭಿವೃದ್ಧಿಯ ಜೊತೆಗೆ ಅದರಿಂದ ಉಂಟಾಗುವಂಥ ಒಂದಷ್ಟು ದುಷ್ಪರಿಣಾಮಗಳ ಬಗ್ಗೆ ಕೂಡ ನಾವು ಜಾಗೃತಿ ವಹಿಸಬೇಕು, ಜಾಗೃತರಾಗಿರಬೇಕು ಅಂತ ಅನ್ಸುತ್ತೆ. ಈಗ ನೀವು ಹೇಳಿದ್ರೆ ಕೆಲವೊಂದು ಕುರುಡುತನ ಉಂಟು ಮಾಡಲ್ಲ, ಕೆಲವೊಂದು ಸೋಂಕುಗಳಿರ್ಬೋದು, ಕೆಲವೊಂದು ಕಣ್ಣಿನ ಇನ್ಫೆಕ್ಷನ್ಗಳು ಅಷ್ಟು ತೊಂದರೆ ಮಾಡಲ್ಲ, ಆದರೆ ಕೆಲವೊಂದು ಕುರುಡುತನ ಉಂಟು ಮಾಡುತ್ತೆ ಅಂತ. ಈ ಕುರುಡುತನ ಯಾಕಾಗತ್ತೆ? ಈಗ ಹುಟ್ಟಿಂದಲೇ ಬರೋದು ಅದು ಬೇರೆ ವಿಷಯ ಆಗುತ್ತೆ, ನಂತರ ಬರುವಂತಹ ಕುರುಡುತನ ಅದಕ್ಕೇನು ಕಾರಣ ಇರುತ್ತೆ? ಸಾಧಾರಣವಾಗಿ ಹುಟ್ಟಿನ ಆದಮೇಲೆ ಬರುವಂಥ ಕುರುಡುತನದಲ್ಲಿ ಅಭಿಘಾತ, ಟ್ರಾಮ್ಯಾಟಿಕ್ ಇಂಜುರಿ ಅಂತೀವಿ, ಕಣ್ಣಿಗೆ ಆಗುವಂಥ ಅಭಿಘಾತಗಳು, ಅದು ಪಟಾಕಿಯಿಂದ ಇರ್ಬೋದು ಅಥವಾ ಫ್ಲ್ಯಾಶ್ ಲೈಟ್ಸಿಂದ ಇರ್ಬೋದು ಅಥವಾ ನಾವು ಸರಿಯಾಗಿ ಕಣ್ಣನ್ನು ಉಪಯೋಗಿಸದೇ ಇರೋದರಿಂದ ಕೂಡ ಆ ಥರದ್ದು ಆಗುತ್ತೆ. ನಮ್ಮಲ್ಲಿ ಈ ರೋಗಗಳಿಗೆ ಕಣ್ಣಿನ ರೋಗಗಳಿಗೆ ವೇಗ ಧಾರಣೆ ಮಾಡುವುದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ವೇಗ ಅಂತಂದರೆ ನಮ್ಮಲ್ಲಿ 13 ವೇಗಗಳಿರುತ್ತೆ. ನಾವು ಅಂದರೆ ವಾತ, ವಿಣ್, ಮೂತ್ರ ಅಂತ, ಅಂದರೆ ನಾವು ಹೊರಗಡೆ ಹೋಗುವಂಥ ಗಾಳಿ, ಮತ್ತು ಮಲ ಪ್ರವೃತ್ತಿ, ಮೂತ್ರ ಪ್ರವೃತ್ತಿ, ಆಮೇಲೆ ನಾವು ಸೀನುವಂಥದ್ದು, ಕೆಮ್ಮುವಂಥದ್ದು, ಉಸಿರಾಡಕ್ಕೆ ಕಷ್ಟ ಆಗುವಂಥ ಶ್ವಾಸ ಅಂತ ಹೇಳ್ತೀವಿ, ಆಮೇಲೆ ಆಕ್ಲಿಕ್ಕೆ, ಇಂಥವು ಕೆಲವು 13 ವೇಗಗಳು ಅಂತ ಹೇಳ್ತೀವಿ. ಇದನ್ನು ನಾವು ತಡೆಹಿಡಿಬಾರ್ದು ಯಾವತ್ತು. ಅಂದರೆ ನಮಗೆ ಈಗ ಈಗ ನಾವು ಏನಾದರೂ ನಾವು ಎಲ್ಲ ಒತ್ತಡದಲ್ಲೇ ಇರ್ತೀವಿ, ನಮ್ಮ ಕೆಲಸಗಳೇ ಇದ್ದೇ ಇರ್ತೀವಿ ಇರ್ತದೆ. ಆದರೆ ಈಗ ಮೂತ್ರ ಬರುವಂಥ ಬ್ಲ್ಯಾಡರ್ ನಮ್ಮ ಇದರಲ್ಲಿ ತುಂಬಿರುತ್ತೆ, ಆದರೆ ನಾವು ಹೋಗೋದಿಲ್ಲ, ಯಾಕೆ ಈ ಕೆಲಸ ಮುಗಿದೋಗ್ಲಿ, ಆಮೇಲೆ ಕೆಲಸದ ಒತ್ತಡದಲ್ಲಿ ನಾವು ಹೋಗೋದಿಲ್ಲ. ಅದೇ ರೀತಿ ಈ ಥರ ಈ ವೇಗಗಳನ್ನು ನಾವು ತಡೆಹಿಡಿಯೋದ್ರಿಂದ ಏನಾಗ್ತದೆ, ಅದರಿಂದ ಕಣ್ಣಿಗೆ ತೊಂದರೆ ಆಗುವಂಥದ್ದು. ಕಣ್ಣಿಗೆ ಮಾತ್ರ ಅಲ್ಲ, ಇನ್ನು ಸುಮಾರು ಎಲ್ಲ ಇಡೀ ಶರೀರಕ್ಕೆ ತೊಂದರೆ ಆಗುತ್ತೆ, ಕಣ್ಣು ಹೆಚ್ಚಾಗಿ ಎಫೆಕ್ಟ್ ಆಗ್ತದೆ. ಅದಲ್ಲದೆ ಈ 13 ವೇಗಗಳನ್ನು ನಾವೇನು ಹೇಳ್ತಾ ಇದ್ದೀವಿ ಅದನ್ನು ತಡೆಹಿಡಿಬಾರ್ದು ಅಂತ. ಈಗ ನಾವು ಸುಮಾರು ಕಾರ್ಡಿಯಾಕ್ ಡಿಸಾರ್ಡರ್ಸ್ ನೋಡ್ತಾ ಇದ್ದೀವಿ, ಹೆಚ್ಚು ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗಳು ಬರ್ತಾ ಇರುತ್ತೆ. ಈ ಹಾರ್ಟ್ ಅಟ್ಯಾಕ್ಗಳು ಬರೋದಕ್ಕೆ ನಮ್ಮ ಆಯುರ್ವೇದದಲ್ಲಿ ಮುಖ್ಯವಾದ ಕಾರಣಗಳು ಏನಂತಂದರೆ ಈ ವೇಗಗಳನ್ನು ಧಾರಣೆ ಮಾಡುವಂಥದ್ದು. ಧಾರಣೆ ಅಂದರೆ ಹಿಡಿದಿಟ್ಕೊಳ್ಳೋದು, ಈ ಬರೋ ಟೈಮಲ್ಲಿ ಹೋಗೋದಿಲ್ಲ ನಾವು, ಇನ್ನು ಆಮೇಲೆ ಹೋದ್ರೆ ಆಯಿತು, ಅಥವಾ ಪ್ರಯಾಣದಲ್ಲಿ ಇರ್ತೀವಿ, ಪ್ರಯಾಣದಲ್ಲಿ ಇರುವಾಗ ಬೇಡ ಇನ್ನೊಬ್ಬ ಮತ್ತೊಬ್ಬರು ಡಿಸ್ಟರ್ಬ್ ಮಾಡೋದು ಬೇಡ, ಹಾಗೆ ಇಟ್ಕೊಂಡು ಇನ್ನೂ ಒಂದು 1 ಅವರ್ ಬಿಟ್ಟು ಹೋದ್ರೆ ಆಯಿತು ಅಂತೇಳಿ ಯೋಚನೆ ಮಾಡ್ತೀವಲ್ಲ. ಈ ರೀತಿಯಾದ್ರಿಂದ ಸುಮಾರು ಕಣ್ಣಿನ ತೊಂದರೆಗಳು, ಕಣ್ಣಿನ ನರಮಂಡಲಗಳು, ರಕ್ತ ಹರಿಯುವಂತಹ ಕಣ್ಣಿನಲ್ಲಿ ರಕ್ತ ಹರಿಯುವಂತಹ ರಕ್ತನಾಳಗಳು ಇವೆಲ್ಲ ತೊಂದರೆ ಆಗಿ ಅದರಿಂದ ಕೂಡ ಕಣ್ಣಿನ ತೊಂದರೆಗಳು ಬರ್ತದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ನಮ್ಮ ಆರೋಗ್ಯದ ಗುಟ್ಟಿರೋದು ಆಹಾರ ವಿಹಾರದಲ್ಲಿ ಅಂತ. ಈ ಕಣ್ಣಿನ ಆರೋಗ್ಯವನ್ನು ತಗೊಂಡ್ರೆ ನಾವು ಸೇವನೆ ಮಾಡುವಂಥ ಆಹಾರ ಎಂಥ ಪಾತ್ರ ವಹಿಸುತ್ತೆ? ಯಾವ ಥರದ ಆಹಾರ ತಗೊಂಡ್ರೆ, ಸೇವಿಸಿದ್ರೆ ಕಣ್ಣಿನ ಆರೋಗ್ಯ ಸದಾ ಚೆನ್ನಾಗಿರುತ್ತೆ? ಕಣ್ಣಿನಲ್ಲಿ ಆಹಾರ ಬಹಳ ಮುಖ್ಯ. ಯಾಕೆ ಅಂತಂದರೆ ಕೆಲವು ಕುಂದುಕೊರತೆಗಳು, ಅಂದರೆ ವಿಟಮಿನ್ಸ್ ಕಡಿಮೆ ಇರುವಂಥದ್ದು, ಪರ್ಟಿಕ್ಯುಲರ್ಲಿ ವಿಟಮಿನ್ ಎ ಅಂತ ಹೇಳ್ತೀವಿ, ಅಂಥ ವಿಟಮಿನ್ ಎ ಇರುವಂಥ ಪೋಷಕಾಂಶಗಳು ಕಡಿಮೆ ಇರುವಂಥ ಆಹಾರಗಳನ್ನು ಸೇವಿಸಿದದ್ದಾಗಲಿ, ಆ ರೀತಿ ಮಾಡೋದ್ರಿಂದ ಏನಾಗ್ತದೆ, ಕಣ್ಣಿನಲ್ಲಿ ಮುಂದಕ್ಕೆ ತೊಂದರೆಗಳು ಉತ್ಪನ್ನವಾಗುತ್ತೆ. ಸೊ ಅದರಿಂದ ವಿಟಮಿನ್ ಎ ಹೆಚ್ಚಾಗಿರುವಂತಹ ಸೊಪ್ಪುಗಳಾಗಿರ್ಬೋದು ಅಥವಾ ಇತರೆ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಈ ಥರ ತೊಂದರೆಗಳನ್ನು ನಿವಾರಣೆ ಮಾಡ್ಬೋದು. ನಮ್ಮಲ್ಲಿ ಆಯುರ್ವೇದದಲ್ಲಿ ಹೆಚ್ಚಿನ ಈ ಸೊಪ್ಪಿನ ಬಳಕೆ ತುಂಬ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಮಕ್ಕಳು ಬೆಳವಣಿಗೆ ಆಗ್ತಿರುವಾಗಲೇ ಸೊಪ್ಪು ಪ್ರಯೋಗವನ್ನು ಮಾಡಬೇಕಾಗ್ತದೆ. ಅದು ಎಲ್ಲ ರೀತಿಯಲ್ಲೂ ಜೀರ್ಣಕ್ಕೆ ಉಪಯೋಗ ಆಗುತ್ತೆ, ಅದೇ ರೀತಿ ಎಲ್ಲ ಪೋಷಕಾಂಶಗಳು ಇರುತ್ತೆ, ಕಬ್ಬಿಣಾಂಶ ಇರುತ್ತೆ, ಎಲ್ಲ ಅಂಶಗಳು ಇರುತ್ತೆ. ಅದರಿಂದ ಅದನ್ನು ಆ ಥರ ಆಹಾರಗಳನ್ನು ಉಪಯೋಗಿಸ್ಬೇಕು. ಇನ್ನೊಂದು ಏನಂತಂದರೆ, ಕಣ್ಣು ಆಯುರ್ವೇದ ಪ್ರಕಾರ ತೇಜವ ಮಹಾಭೂತ ಪ್ರಧಾನವಾಗಿದ್ದು, ಅಂದರೆ ಪಿತ್ತದ ದೋಷ ಪ್ರಧಾನವಾಗಿರುತ್ತೆ. ಆಯುರ್ವೇದದಲ್ಲಿ ಎಲ್ಲರೂ ಗೊತ್ತಿದ್ದಂಗೆ ವಾತ, ಪಿತ್ತ, ಕಫ ಅಂತ 3 ದೋಷಗಳನ್ನು ಹೇಳ್ತೀವಿ. ಸೊ ಆ ದೋಷದಲ್ಲಿ
ಕಣ್ಣಿನಲ್ಲಿ ಹೆಚ್ಚಾಗಿ ಇರುವಂತದ್ದು ತೊಂದರೆ ಇರುವಂತದ್ದು ಪಿತ್ತದ ದೋಷ ಈ ಪಿತ್ತದ ದೋಷನ ಹೆಚ್ಚು ಮಾಡದೆ ನಾವು ಆಹಾರಗಳನ್ನು ಸೇವನೆ ಮಾಡ್ಕೊಂಡಲ್ಲಿ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೋ ಅದರಿಂದ ನಾವು ಕಣ್ಣನ್ನ ರಕ್ಷಣೆ ಮಾಡಬೇಕಂದ್ರೆ ಹೆಚ್ಚು ತಣ್ಣಗೆ ಇರುವಂತ ಪದಾರ್ಥಗಳನ್ನು ಉಪಯೋಗಿಸೋದಾಗಲಿ ಅಥವಾ ಹೊರಗಡೆಯಿಂದ ಸೇಚನೆ ಮಾಡೋದಾಗಲಿ ಈ ರೀತಿ ಮಾಡೋದ್ರಿಂದ ಕಣ್ಣನ್ನ ರಕ್ಷಣೆ ಮಾಡಬಹುದು ಪಿತ್ತ ಹೆಚ್ಚಾಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರಿ ನೀವು ನಾವು ಎಷ್ಟೋ ಬಾರಿ ಬಿಜಿ ಲೈಫ್ ಎಲ್ಲರದ್ದು ಅವರಿವರದ್ದು ಅಂತ ಇವತ್ತು ಹೇಳಕ್ಕಾಗಲ್ಲ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಈವನ್ ವಿದ್ಯಾರ್ಥಿಗಳು ಇವತ್ತು ಎಷ್ಟು ಬಿಜಿ ಇರ್ತಾರೆ ಅವರ ದಿನಚರಿ ಅವರ ಹೋಮ್ ವರ್ಕ್ ಅಂತ ಹೇಳಿ ಹಾಗಿರುವಾಗ ಆಹಾರ ಕ್ರಮದ ಬಗ್ಗೆನೇ ನಾವು ಇವತ್ತು ಹೆಚ್ಚಿಗೆ ಮಾತಾಡಬೇಕು ಅಂತ ಅನ್ಸುತ್ತೆ ಪಿತ್ತ ಹೆಚ್ಚು ಮಾಡದೇ ಇರೋದು ಅಂದ್ರೆ ಹೇಗೆ ಡಾಕ್ಟರ್ ಪಿತ್ತವನ್ನ ಕಂಟ್ರೋಲ್ ಅಲ್ಲಿ ಇಡೋದು ಹೇಗೆ ಅಂದ್ರೆ ನಮ್ಮಲ್ಲಿ ಉಷ್ಣ ಪದಾರ್ಥಗಳು ಉಷ್ಣ ಮುಟ್ಟೋದಿಕ್ಕೆ ಉಷ್ಣ ಆದ್ರೂ ವೀರ್ಯ ಅಂತ ಹೇಳ್ತೀವಿ ಉಷ್ಣದ ವೀರ್ಯ ಇರುತ್ತೆ ಕೆಲವು ಈಗ ನಾವು ಐಸ್ ಕ್ರೀಮ್ ಬಹಳ ಕೋಲ್ಡ್ ಇರುತ್ತೆ ಆದರೆ ನಮ್ಮ ಪ್ರಕಾರ ಐಸ್ ಕ್ರೀಮ್ ಅನ್ನುವಂಥದ್ದು ಬಹಳ ಉಷ್ಣ ಸೊ ಮುಟ್ಟೋದಿಕ್ಕೆ ಬೇರೆ ಆದರೆ ಅದರ ಒಳಗಡೆ ಹೋಗಿ ಕೆಲಸ ಮಾಡುವಂತಹ ರೀತಿ ಬೇರೆಯಾಗಿರುತ್ತೆ ಆಮೇಲೆ ಉದ್ದು ಅಂತ ಹೇಳ್ತೀವಿ ಉದ್ದು ಬಹಳ ಉಷ್ಣ ಅದು ಕಣ್ಣಿಗೆ ಅಷ್ಟು ಒಳ್ಳೆಯದಲ್ಲ ಅದೇ ರೀತಿಯಾಗಿ ಈ ಆಮ್ಲ ಪದಾರ್ಥಗಳು ಹುಳಿ ಪದಾರ್ಥಗಳು ಹೆಚ್ಚಾಗಿ ಅಂದರೆ ಈ ವಿಟಮಿನ್ ಸಿ ಇರುವಂಥ ಹುಳಿ ಪದಾರ್ಥಗಳು ಬೇರೆಯಾದರೆ ಬೇರೆ ಹುಣಸೆಹಣ್ಣು ಆ ಥರ ಹುಳಿ ಪದಾರ್ಥಗಳು ಹೆಚ್ಚಾಗಿ ನಾವು ಸೇವನೆ ಮಾಡೋದ್ರಿಂದ ಕಣ್ಣಿಗೆ ತೊಂದರೆ ಆಗುತ್ತೆ ಖಾರ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಮತ್ತು ಜಂಕ್ ಫುಡ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ನಾವು ಈಗ ಇವಾಗ ಎಲ್ರಿಗೂ ಗೊತ್ತೇ ಇದೆ ಜಂಕ್ ಫುಡ್ಸ್ ತೊಗೊಳೋದ್ರಿಂದ ಆ ಥರ ತೊಂದರೆಗಳಾಗುತ್ತೆ ಈ ಥರ ಅದೇ ರೀತಿ ಕಣ್ಣಿನ ತೊಂದರೆ ಕೂಡ ಆಗುತ್ತೆ ಅನ್ನೋದು ಸಾಬೀತಾಗಿದೆ ಅದರಿಂದ ಹೆಚ್ಚಾಗಿ ಮಧುರ ರಸ ಅಂದರೆ ಸಿಹಿ ಪದಾರ್ಥಗಳನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ಪಿತ್ತ ಮತ್ತು ಶೀತ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಕಣ್ಣಿನ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಬೋದು ಅದೇ ರೀತಿ ಪಿತ್ತವನ್ನು ಕೂಡ ಹತೋಟಿಯಲ್ಲಿ ಇಟ್ಕೋಬೋದು ಇನ್ನು ಮುಂದೆ ಮಾತನಾಡೋದಾದರೆ ವಿಹಾರ ಅಥವಾ ನಮ್ಮ ದೈನಂದಿನ ದಿನಚರಿ ಡೈಲಿ ರುಟೀನ್ ಹೇಗಿದ್ದರೆ ಕಣ್ಣು ಆರೋಗ್ಯವಾಗಿರುತ್ತೆ ಹೌದು ಈಗ ಬಹಳ ಮುಖ್ಯ ನೀವು ಹೇಳೋದು ಯಾಕೆಂತಂದರೆ ಈಗ ಹೆಚ್ಚಾಗಿ ಕಣ್ಣಿನ ಇದರ ಉಪಯೋಗಿಸ್ತಾ ಇದ್ದೀವಿ ನಾವು ಹೆಚ್ಚು ಮೊದಲಿನ ಕಾಲದಕ್ಕಿಂತ ಈಗ ಕಂಪ್ಯೂಟರು ಮತ್ತು ಇತರೆ ವಿಡಿಯೋ ಡಿಸ್ಪ್ಲೇ ಟರ್ಮಿನಲ್ಸ್ ಅಂತ ಏನು ಹೇಳ್ತೀವಿ ಅದು ಎಲ್ಲನೂ ಕೂಡ ಒಂದಷ್ಟು ಕಣ್ಣಿಗೆ ಹಾನಿಯನ್ನು ಉತ್ಪನ್ನ ಮಾಡುತ್ತೆ ಅದರಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಅದು ನಮ್ಮ ಕಣ್ಣಲ್ಲೇ ಇರುವಂತಹ ರಕ್ತ ಕಣಗಳಲ್ಲಿ ಇರುವಂತಹ ಅಯನ್ನು ಅದು ಹೊರಡು ಒಟ್ಟಿಗೆ ಸೇರಿಸ್ಕೊಂಡು ಸ್ವಲ್ಪ ತೊಂದರೆಗಳನ್ನು ಉತ್ಪನ್ನ ಮಾಡೋದಂತ ಹೇಳಿ ಕಂಡುಹಿಡಿದಿರೋದ್ರಿಂದ ಅದನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕೆಂದರೆ ಈ ಯುಗನೇ ಅದು ಕಂಪ್ಯೂಟರ್ ಯುಗ ಸೊ ಹಾಗಾಗಿ ಕಂಪ್ಯೂಟರ್ ಯುಗದಲ್ಲಿ ನಾವು ಇದು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಮಾಡಬಹುದು ಅದಕ್ಕೆ ತಕ್ಕಂತಹ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೋದು ಅಂತಲೂ ನಾವು ಮಾಡ್ಕೋಬೇಕು ಆಮೇಲೆ ಯಾವಾಗ ನಾವು ದೂರದ ಪದಾರ್ಥಗಳನ್ನು ದೂರದ ಇಮೇಜಸ್ಸನ್ನು ನೋಡುವಾಗ ನಮ್ಮ ಕಣ್ಣಿನಲ್ಲಿ ಇರುವಂತಹ ಮಾಂಸಗಳು ವಿರಾಮಗೊಳ್ಳುತ್ತೆ ಅದರಿಂದ ಕಣ್ಣಿಗೆ ರೆಸ್ಟ್ ಸಿಗುತ್ತೆ ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾವು ಈ ಗ್ರೀನ್ ಏನು ಕಲರ್ ಇರುವಂತಹ ಇದನ್ನು ಇಮೇಜಸ್ಸನ್ನು ನೋಡುವಾಗ ಪಿಕ್ಚರ್ಸನ್ನು ನೋಡುವಾಗ ನಮ್ಮ ಕಣ್ಣಿಗೆ ಒಂಥರ ಖುಷಿ ಆಗುತ್ತೆ ಒಂಥರ ಸುಖ ಅನಿಸುತ್ತೆ ಅದಕ್ಕೆ ನಾವು ಹೆಚ್ಚಾಗಿ ಪ್ರವಾಸ ಎಲ್ಲ ಮಾಡುವಾಗ ಬೆಟ್ಟ ಗುಡ್ಡಗಳಿಗೆ ಹೋಗಿ ಅಲ್ಲಿರುವಂತಹ ಹಸಿರು ಉಸಿರನ್ನು ನೋಡಿ ಹಸಿರಾಗಿ ಇರೋ ಪದಾರ್ಥಗಳನ್ನು ನೋಡಿ ಅದರಿಂದ ಕಣ್ಣಿಗೆ ಒಂಥರ ಖುಷಿಯಾಗಲಿ ಅನ್ನೋದಕ್ಕೆ ನಾವು ಈ ಥರ ಪ್ರಯಾಣ ಮಾಡೋದು ಆ ಕಾಲದಲ್ಲಿ ಬಂದಿರುವಂತಹ ಒಂದು ಹವ್ಯಾಸವಾಗಿರುತ್ತೆ ಮತ್ತು ವಿಚಾರನೂ ಕೂಡ ಮುಖ್ಯ ಆಗುತ್ತೆ ಆಹಾರ ವಿಹಾರ ವಿಚಾರ ವಿಚಾರ ಅಂದರೆ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಭಯ ಶೋಕ ಕ್ರೋಧ ಮನಸ್ಸಿನಲ್ಲಿ ಕ್ಲೇಶ ಈ ಥರ ದ್ವೇಷ ಈ ಥರ ಮನಸ್ಸಿನಲ್ಲಿ ಭಾವನೆಗಳಿಂದನೂ ಕೂಡ ಕಣ್ಣಿಗೆ ತೊಂದರೆ ಆಗುತ್ತೆ ಸೊ ಇದನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗುತ್ತೆ ದ್ವೇಷ ಕ್ರೋಧಗಳನ್ನು ಅದೇ ರೀತಿಯಾಗಿ ಸುಖವಾಗಿ ಸಂತೋಷವಾಗಿ ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಕೂಡ ನಾವು ಕಣ್ಣನ್ನು ರಕ್ಷಣೆ ಮಾಡಿಕೊಳ್ಬಹುದು ಕಣ್ಣಿನ ಪ್ರಾಮುಖ್ಯತೆ ಏನು ಕಣ್ಣಿನಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು ಯಾವುದು ಹಾಗೆ ಕುರುಡುತನಕ್ಕೆ ಕಾರಣಗಳೇನು ಇದಿಷ್ಟನ್ನು ತಿಳ್ಕೊಂಡ್ವಿ ಡಾಕ್ಟರ್ ಜೊತೆ ಇನ್ನಷ್ಟು ಮಾತನಾಡೋಣ ಇದೊಂದು ಚಿಕ್ಕ ಬ್ರೇಕ್ನ ನಂತರ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೀಕ್ಷಕರೇ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಮುರಳಿ ಕೃಷ್ಣ ಅವರ ಜೊತೆ ಮಾತು ಮುಂದುವರಿಸೋಣ
ಅದಕ್ಕೆ ಇರಬೇಕು ನಾವು ಸಾಕಷ್ಟು ಈ ಆರ್ಟಿಕಲ್ ಓದ್ತೀವಿ ಅಥವಾ ಧ್ಯಾನ ಪ್ರಾಣಾಯಾಮದ ಬಗ್ಗೆ ಓದುವಾಗ ಮನಸ್ಸು ಯಾವಾಗಲೂ ಶಾಂತವಾಗಿದ್ರೆ ಸಾತ್ವಿಕ ಆಲೋಚನೆಗಳನ್ನು ತುಂಬಿಸ್ಕೊಂಡಿದ್ರೆ ಕಣ್ಣು ಕೂಡ ಆರೋಗ್ಯವಾಗಿರುತ್ತೆ ಮತ್ತೊಂದು ಸಾಮಾನ್ಯ ಮಾತಿದೆಯಲ್ಲ ಸಾಮಾನ್ಯ ಅನ್ನೋಕ್ಕಿಂತಲೂ ಒಂಥರ ಯೂನಿವರ್ಸಲ್ ಸ್ಟೇಟ್ಮೆಂಟ್ ಅದು ಕಣ್ಣು ಮನಸ್ಸಿನ ಕನ್ನಡಿ ಅಂತ ಹೇಳುವಂಥದ್ದು ಮನಸ್ಸಿನ ಆರೋಗ್ಯ ಕಣ್ಣಲ್ಲಿ ಪ್ರತಿಬಿಂಬ ಕಾಣಿಸುತ್ತೆ ಅಂತ ಹೇಳಿ ಈಗ ನೀವು ಹೇಳಿದ್ರಿ ಕಂಪ್ಯೂಟರ್ ಬಳಕೆಯಿಂದ ಏನೇನು ತೊಂದರೆಗಳಾಗುತ್ತೆ ಅಂತ ಆದರೆ ಇವತ್ತಂತೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಅಂತಲೂ ಹೇಳ್ಬೋದು ನಾವು ಡಿಪೆಂಡ್ ಆಗಿದ್ದೀವಿ ಟೆಕ್ನಾಲಜಿ ಮೇಲೆ ಹಾಗಿರುವಾಗ ಮಕ್ಕಳಲ್ಲಿ ದೊಡ್ಡವರಲ್ಲಿ ಯಾವ್ಯಾವ ಥರದ ತೊಂದರೆಗಳು ಕಾಣುತ್ತೆ ಅದರಿಂದ ಹೇಗೆ ದೂರ ಇರಬಹುದು ಈಗ ಮಕ್ಕಳಲ್ಲಿ ಗೊತ್ತಿದ್ದಂಗೆ ಒಂದು 2 ವರ್ಷ ಮಗು ತೊಗೊಂಡ್ರು ಕೂಡ ಮೊಬೈಲನ್ನು ಇಟ್ಕೊಂಡು ಆಟಾಡೋದು ಅಥವಾ ಟ್ಯಾಬ್ಲೆಟ್ಟು ಐಪ್ಯಾಡು ಕಂಪ್ಯೂಟರ್ಸ್ಗಳನ್ನು ಇದು ಬಳಕೆ ಬಹಳ ಸರ್ವೇ ಸಾಧಾರಣ ಆಗಿಬಿಟ್ಟಿದೆ ಸೊ ಅದರಿಂದ ಈ ಮಕ್ಕಳಲ್ಲಿ ತಗೊಳ್ಳುವಾಗ ಕೆಲವು ಮಕ್ಕಳಲ್ಲಿ ಮಯೋಪಿಕ್ ಅಂದರೆ ಯಾರು ಈ ಸಮೀಪ ದೃಷ್ಟಿ ತೊಂದರೆಗಳು ಇರುವಂಥ ಮಕ್ಕಳಲ್ಲಿ ಆಲ್ರೆಡಿ ಸ್ವಲ್ಪ ಇದೆ ಅಂತ ಇರುವ ಈ ಥರ ಕಂಪ್ಯೂಟರ್ಗಳು ಅಥವಾ ಈ ಬಳಕೆಯಿಂದ ಅದು ಹೆಚ್ಚಾಗುತ್ತೆ ಬೇಗಲೇ ಬಂದುಬಿಡುತ್ತೆ 14 ವರ್ಷಕ್ಕೆ ಬರಬೇಕಾಗಿರುವಂತಹ ತೊಂದರೆಗಳು ಮೊದಲೇ ಬಂದುಬಿಡುತ್ತೆ ಈ ಯಾಕೆಂದರೆ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗೋದ್ರಿಂದ ಈ ರೀತಿ ತೊಂದರೆಗಳು ಬೇಗಲೇ ಬಂದುಬಿಡುತ್ತೆ ಸೊ ಈ ರೀತಿ ಮಕ್ಕಳಿಗಾದರೆ ದೊಡ್ಡವರಿಗೆ ಯಾವ ರೀತಿ ಆಗುತ್ತೆ ಅಂತಂದರೆ ಈ ದೊಡ್ಡವರು ಅಂದರೆ ಕಂಪ್ಯೂಟರಲ್ಲಿ ಕೆಲಸ ಮಾಡುವಂಥವ್ರು ಮಿನಿಮಮ್ ಅಂದರೆ ಅವರೊಂದು 8-9 ಅವರ್ ಕೆಲಸ ಮಾಡೇ ಮಾಡ್ತಾರೆ ಈಗ ಸದ್ಯಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಅಥವಾ ಈಗ ಸಾಫ್ಟ್ವೇರ್ ಇಂಜಿನಿಯರೇ ಬೇಡ ಮನೇಲಿರುವಂಥ ಎಲ್ಲರೂ ಕೂಡ ಕಂಪ್ಯೂಟರ್ ಬಳಕೆ ಎಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಹಂಗಾಗಿ ಯಾವುದೇ ಒಂದು ಏನಾದರೂ ಬೇಕಂತಂದರೆ ಕಂಪ್ಯೂಟರ್ಗೆ ಹೋಗಿ ಮಾಹಿತಿಯನ್ನು ತಿಳ್ಕೊಳ್ಳೋದು ಆದರೆ ಹೆಚ್ಚಿನ ಅವಧಿ ನಾವು ಕಂಪ್ಯೂಟರ್ನ ಬಳಕೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಕಣ್ಣಿನ ಮುಚ್ಚಿ ತೆಗೆಯುವಂಥದ್ದು ಮಿಟುಕಿಸೋವಂಥದ್ದು ನಾವು ಮರೆತು ಬಿಡ್ತೀವಿ ಯಾಕೆಂದರೆ ನಮ್ಮ ಕಣ್ಣು ಫೋಕಸ್ ಆಗಿರುತ್ತೆ ಆ ಟರ್ಮಿನಲ್ ಮೇಲೆ ಫೋಕಸ್ ಆಗಿರುತ್ತೆ ಹಾಗಾಗಿ ಕಣ್ಣು ಮಿಟುಕಿಸೋದು ಕಡಿಮೆ ಆಗೋದ್ರಿಂದ ಕಣ್ಣಿನಲ್ಲಿ ರೂಕ್ಷತ್ವ ಅಥವಾ ಡ್ರೈನೆಸ್ ಜಾಸ್ತಿ ಆಗುತ್ತೆ ಡ್ರೈನೆಸ್ ಜಾಸ್ತಿ ಆದಮೇಲೆ ಅದ್ರ ಕಣ್ಣಿನಲ್ಲಿ ಉರಿ ಬರುವಂಥದ್ದು ಆಮೇಲೆ ಕಣ್ಣು ನೋವಾಗುವಂಥದ್ದು ಕಣ್ಣು ಒಂಥರ ಶಕ್ತಿ ಕಳ್ಕೊಂಡಂಗೆ ಆಗೋದು ಕಣ್ಣಿನಲ್ಲಿ ಏನೋ ಒಂದು ಫಾರಿನ್ ಬಾಡಿ ಇರುವಂಥ ಫೀಲಿಂಗ್ ಆಗೋದು ಈ ಥರ ತೊಂದರೆಗಳು ಕಣ್ಣಿನ ಈ ಹೆಚ್ಚಿನ ಲಾಂಗ್ ಟೈಮ್ ಪ್ರೊಟ್ರಾಕ್ಟೆಡ್ ಟೈಮ್ ಅಂತೇವೆ ತುಂಬ ದಿವಸ ತುಂಬ ಲಾಂಗ್ ಟೈಮಲ್ಲಿ ಯೂಸ್ ಮಾಡಿದರೆ ಒಂದು ಮಾಹಿತಿ ಏನಂದರೆ 5 ವರ್ಷ ಕಂಪ್ಯೂಟರ್ನ ಬಳಕೆ 8-10 ಅವರ್ ಉಪಯೋಗಿಸುವಂತಹ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಈ ಥರ ತೊಂದರೆಗಳು ಖಂಡಿತ ಬಂದೇ ಬರುತ್ತೆ ಅನ್ನೋ ಥರ ಒಂದು ಸಂಶೋಧನೆ ನಡೆಸಿದೆ ವೀಕ್ಷಕರೇ ಕಣ್ಣಿನ ಕುರಿತು ತಿಳ್ಕೊಂಡಷ್ಟು ಅದು ಕಡಿಮೆನೆ ಅಂತ ಅನಿಸುತ್ತೆ ಕಣ್ಣಿನ ಆರೈಕೆ ಬಗ್ಗೆ ಕಣ್ಣಿನ ಸಂರಕ್ಷಣೆ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೀಕ್ಷಕರೇ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಮುರಳೀಕೃಷ್ಣ ಅವ್ರ ಜೊತೆ ಮಾತು ಮುಂದುವರಿಸೋಣ ಹೌದು ಈಗ ತಾನೇ ಹೇಳಿದ್ರಿ ಒಂದು ಸಂಶೋಧನೆ ಮೂಲಕ ಅದು ಸಾಬೀತಾಗಿದೆ ಅಂತ ಕೂಡ ಹಾಗಿರುವಾಗ ಇವತ್ತು ಕಂಪ್ಯೂಟರ್ ಬಳಸಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜಾಗೃತನಾಗಿರಬೇಕು ತನ್ನಲ್ಲಿ ಸಮಸ್ಯೆ ಆಗ್ತಾ ಇದೆ ತನ್ನ ಕಣ್ಣಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಸ್ವತಃ ಅವರಿಗವರೇ ಹೇಗೆ ಗುರುತಿಸ್ಕೋಬೋದು ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮೊದಲು ಕಣ್ಣಿನಲ್ಲಿ ಪ್ರಥಮವಾಗಿ ಕಣ್ಣಿನಲ್ಲಿ ನೋವು ಕಣ್ಣಿನ ಉರಿ ಕಣ್ಣು ಕೆಂಪಾಗುವಂಥದ್ದು ಕಣ್ಣು ಸ್ಟ್ರೈನ್ ಆಗುವಂಥದ್ದು ಏನೋ ಆಗಿದೆ ಕಣ್ಣಲ್ಲಿ ಏನೋ ಒಂಥರ ಆಗ್ತಾಯಿದೆ ನನಗೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರುವಂಥದ್ದು ಈ ಚಿಹ್ನೆಗಳು ಬರುತ್ತೆ ಅದಾದಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಈಗ ಒಂದು ಕಂಪ್ಯೂಟರ್ ನೋಡ್ತಾನೇ ಇರ್ತೀವಿ ಈಗ ಹೋದ ವರ್ಷದಲ್ಲಿ ಚೆನ್ನಾಗಿ ನೋಡ್ತಾ ಇದ್ದೆ ಇಲ್ಲಿ ಹತ್ರನೇ ಕೂತ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವರ್ಷ ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಈ ಥರ ಫೋಕಸಿಂಗ್ ಪ್ರಾಬ್ಲಮ್ಸ್ ಆಗುವಂಥದ್ದು ಇವೆಲ್ಲ ಕೂಡ ಕಂಪ್ಯೂಟರ್ ಇದನ್ನೆಲ್ಲ ಈ ಸಮೂಹ ಈ ಚಿಹ್ನೆಗಳ ಸಮೂಹಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇನ್ನು ಕಣ್ಣಿಗಲ್ದೆ ಕಣ್ಣಿಗೆ ತೊಂದರೆ ಆಗೋದು ಈಗ ಸಾಮಾನ್ಯವಾಗಿ ಅದು ಏನು ತೊಂದರೆ ಅಂತ ಎಲ್ರಿಗೂ ಗೊತ್ತಿಲ್ಲದೆ ಇದ್ದರೂ ಕೂಡ ತುಂಬ ಹೊತ್ತು ಕಂಪ್ಯೂಟರ್ ನೋಡ್ತಾ ಇದ್ರೆ ತುಂಬ ಹೊತ್ತು ಟಿ ವಿ ನೋಡ್ತಾ ಇದ್ರೆ ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಹೇಳೋದು ಎಲ್ರಿಗೂ ಗೊತ್ತು ಬಟ್ ಏನು ತೊಂದರೆ ಆಗುತ್ತೆ ಅದು ಗೊತ್ತಿಲ್ಲ ಈಗ ಕಣ್ಣಿಗಲ್ದೆ ದೇಹದ ಬೇರೆ ಅಂಗಗಳಿಗೆ ಏನಾದರೂ ತೊಂದರೆ ಆಗುವಂಥದ್ದು ಈ ಥರ ಚಾನ್ಸಸ್ ಖಂಡಿತ ಈಗ ಕಂಪ್ಯೂಟರ್ ಬಳಕೆ ಹೆಚ್ಚಾಗಿ ಇರೋದ್ರಿಂದ
ಅದು ಸರಿಯಾದ ರೀತಿಯಲ್ಲಿ ನಾವು ವರ್ಕ್ ಸ್ಟೇಷನ್ ಅಂತ ಹೇಳ್ತೀವಿ. ಅಂದರೆ ಕೂತ್ಕೊಂಡು ಕೆಲಸ ಮಾಡುವಂತಹ ಟೇಬಲ್ಲು ಮತ್ತು ಚೇರು, ಇವು ಸರಿಯಾಗಿ ನಾವು ಕೂತ್ಕೊಳ್ಳುವಂತಹ ಪೊಸಿಷನ್ನು, ಎರೆಕ್ಟ್ ಸ್ಪೈನ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ಬೆನ್ನು ಸ್ಟ್ರೈಟಾಗಿದ್ದು ನಾವು ಕೆಲಸ ಮಾಡಬೇಕು. ಕೆಲಸ ಮಾಡುವಾಗ ನಮ್ಮ ಏನು ಈ ಶೋಲ್ಡರ್ ಮತ್ತು ಇದು ಹ್ಯಾಂಡ್ ಏನಿದೆ ಸ್ವಲ್ಪ ಕೆಳಗಡೆ ಇರಬೇಕು ಕೀಬೋರ್ಡ್ ಆಪ್ರೇಟ್ ಮಾಡುವಾಗ. ಮತ್ತು ಮಾನಿಟರ್ ಏನಾಗಿದೆ 15 ಡಿಗ್ರಿ ಕೆಳಗಡೆ ಇರಬೇಕು. ನಾವು ಸ್ಟ್ರೈಟಾಗಿರೋದಕ್ಕಿಂತ ಸ್ವಲ್ಪ ಕೆಳಗಡೆ 15 ಡಿಗ್ರಿ ಕೆಳಗಡೆ ಇರಬೇಕು. ಈ ರೀತಿ ಆಮೇಲೆ ಲೈಟಿಂಗ್ಸು ಕೂಡ ಬಹಳ ಇಂಪಾರ್ಟೆಂಟು. ಈ ಲೈಟಿಂಗ್ಸು ಟರ್ಮಿನಲ್ ಏನು ವಿ ಸಿ ಇದು ಟರ್ಮಿನಲ್ಸ್ ಏನಿದೆ ಆ ಟರ್ಮಿನಲ್ ಮೇಲುಗಡೆ ಬೀಳುವಂತಹ ಲೈಟು ಹೆಚ್ಚಾಗಿ ಗ್ಲಾರ್ ಇರಬಾರ್ದು. ಅದು ಇದ್ರೂ ಕೂಡ ನಮ್ಮ ಕಣ್ಣಿಗೆ ತೊಂದರೆಗಳಾಗುತ್ತೆ. ಸೊ ಈ ರೀತಿ ನಾವು ವರ್ಕ್ ಸ್ಟೇಷನ್ ಅಡ್ಜಸ್ಟ್ಮೆಂಟನ್ನು ಪ್ರಥಮವಾಗಿ ಮಾಡಿಕೊಳ್ಳೋ ಮುಖಾಂತರ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಹ ಈ ಪ್ರಾಬ್ಲಮನ್ನು, ಈ ತೊಂದರೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದು ಅಥವಾ ಮುಂದುವರಿದೆ ಡೆವಲಪ್ ಆಗದೆ ನೋಡ್ಕೋಬೋದು, ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಆಗದೆ ನೋಡ್ಕೋಬಹುದಾಗಿದೆ. ಅದಲ್ಲದೆ ಈ ಥರ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮಲ್ಲಿ ಏನು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ 20-20-20 ರೂಲ್ ಅಂತ ಹೇಳಿ ಒಂದು ರೂಲ್ ಇದೆ, 20:20:20 ಅಂತ. ಆ ರೂಲ್ ಪ್ರಕಾರ ಏನಿದೆ ಅಂತಂದರೆ ಪ್ರತಿ ವ್ಯಕ್ತಿ ಕಂಪ್ಯೂಟರ್ನ ಬಹಳ ಕಂಟಿನ್ಯೂಸ್ ಆಗಿ ಉಪಯೋಗಿಸುವಂಥ ವ್ಯಕ್ತಿಗಳು ಪ್ರತಿ 20 ನಿಮಿಷ 20 ಸೆಕೆಂಡು 20 ಅಡಿ ದೂರ ಇರುವಂತಹ ಒಂದು ಪಿಕ್ಚರನ್ನು, ಒಂದು ಯಾವುದಾದ್ರೂ ಒಂದು ಕಿಟಕಿಯಿಂದ ಆಚೆ ಕಡೆ ಇರ್ಬೋದು, ದೂರದಿದ್ದ ಅಥವಾ 20 ಅಡಿಗಿಂತ ಹೆಚ್ಚಾಗಿರುವಂಥದ್ದು ಒಂದು ಯಾವುದಾದ್ರೂ ಒಂದು ಪಿಕ್ಚರನ್ನು ನೋಡೋ ಮುಖಾಂತರ ನಮ್ಮ ಕಣ್ಣಿಗಾಗುವಂಥ ಸಿಲೀರಿ ಮಸಲ್ಸ್ ಅಂತಿರುತ್ತೆ ಕಣ್ಣಲ್ಲಿ, ಅದು ಸ್ಟ್ರೈನ್ ಆಗಿರುತ್ತೆ, ಒಂದೇ ಕಡೆ ನೋಡಿಕೊಂಡು ಸ್ಟ್ರೈನ್ ಆಗಿರುತ್ತೆ. ಅದನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಆ ಪರಿಣಾಮ ನಮಗೆ ಬೀಳದೆ ತಡೆಹಿಡಿಬೋದು. ಆಯುರ್ವೇದ ಎಷ್ಟೇ ಪುರಾತನ ವೈದ್ಯಕೀಯ ಪ್ರಕಾರ ಆದರೂ ಕೂಡ ಅನ್ವೇಷಣೆಗಳ ಜೊತೆಗೆ ಹೊಸ ಹೊಸದಾಗಿ ಹುಟ್ಕೊಳ್ತಾ ಇರೋ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಯಾವ ಥರ ಚಿಕಿತ್ಸೆ ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ತಂಡದ ಪರವಾಗಿ ಧನ್ಯವಾದಗಳ ಜೊತೆಗೆ ಒಂದು ಪುಟ್ಟ ಕಾಣಿಕೆ. ವೀಕ್ಷಕರೇ, ಈಗ ಮನೆ ಮದ್ದು. ಹಸಿ ಮೂಲಂಗಿಯನ್ನು ಹೇರಳವಾಗಿ ಸೇವಿಸೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ದೂರ ಇಡಬಹುದಂತೆ. ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮಲ್ಲೂ ಏನಾದರೂ ಸಮಸ್ಯೆಗಳಿದ್ರೆ, ಸಂದೇಹಗಳಿದ್ರೆ ದಯವಿಟ್ಟು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮದೇ ಪ್ರಶ್ನೆಗಳನ್ನು ನಿಮ್ಮ ಪರವಾಗಿ ನಾನು ನಮ್ಮ ವೈದ್ಯರ ಬಳಿ ಕೇಳ್ತೀನಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.